ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹೀರೆಕಾಯಿ ಮಸ್ಕಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಮಳೆಯಲ್ಲಿ ಅನ್ನದ ಜೊತೆಗೆ ಬಿಸಿ ಬಿಸಿ ತಿಂತಾ ಇದ್ರೆ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಸುಮಾರು ಒಂದು 300-400 ಗ್ರಾಮ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯುತ್ತೆ. ಆ ರೀಸನ್ಗೋಸ್ಕರ ತೊಗರಿಬೇಳೆ ಹಾಕೋತಾ ಇದ್ದೀನಿ. ಮತ್ತು ಹೀರೆಕಾಯಿ ಒಂದು ಪೂರ್ತಿ ಸಣ್ಣದು ಮೀಡಿಯಮ್ ಸೈಜ್ದು ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿನ ಸಣ್ಣದಾಗಿ ಹಚ್ಕೊಂಡು ಇದರೊಳಗಡೆನೆ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಸಣ್ಣದಾಗಿ ಹಚ್ಕೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಟೊಮ್ಯಾಟೊ ಒಂದೆರಡು, ಎರಡು ಟೊಮ್ಯಾಟೊ ಮೀಡಿಯಮ್ ಸೈಜ್ದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ. ಈ ಚಳಿಗೆ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಫ್ಲೇವರ್ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೋದು. ಜೀರಿಗೆ ಒಂದು 1/2 ಟೇಬಲ್ಸ್ಪೂನು, 1/4 ಟೇಬಲ್ಸ್ಪೂನ್ ಅರಿಶಿನ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೋಬೇಕು, ಕಂಪ್ಲೀಟಾಗಿ ಬೆಂದ್ಕೊಳ್ಳುತ್ತೆ. 3 ವಿಷಲ್ ಕೂಗಿದೆ ನೋಡಿ, ಇದು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನೊಂಚೂರು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ, ಒಂದು ಒಗ್ಗರಣೆ ಹಾಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಅವಾಗೆಲ್ಲ ಒರಳು ಕಲ್ಲು ಇರ್ತಾ ಇತ್ತು, ರುಬ್ಬಕಲ್ಲು, ಒಂದು ರೌಂಡ್ ರುಬ್ಕೊಂಬಿಟ್ರೆ ಆಗಿಬಿಡ್ತಾ ಇತ್ತು. ನಾವು ಮಿಕ್ಸಿಂಗ್ ಹಾಕ್ಕೊಂಡ್ರೆ ಆಗುತ್ತೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಲೈಟಾಗಿ ಮಸ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಇದಕ್ಕೆ ಇವಾಗ ಲಾಸ್ಟಲ್ಲಿ ನಾನೊಂದು ಒಗ್ಗರಣೆ ಹಾಕ್ಕೊಂಬಿಡ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಸಖತ್ತಾಗಿರುತ್ತೆ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ. ಥ್ಯಾಂಕ್ ಯು.